ಹಾಯ್ ಹಲೋ ನಮಸ್ಕಾರಗಳು ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ಕೃಷ್ಣ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಒಂದು ಅನುಭವ ಮಂಟಪವನ್ನ ಇವತ್ತು ಆಯೋಜಕರು ಇಲ್ಲೊಂದು ಎಲ್ಲ ಸಮಾಜದ ಪ್ರಮುಖರನ್ನ ಎಲ್ಲ ಪಕ್ಷಾತೀತವಾಗಿ ಹಾಲಿ ಮಾಜಿ ಶಾಸಕರನ್ನ ಕರೆದು ಒಂದು ವಿಭಿನ್ನವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಮಾಡಿದ್ದಕ್ಕೆ ವೈಯಕ್ತಿಕವಾಗಿ ಸಮಾಜದ ಪರವಾಗಿ ಬಹಳ ಹೆಮ್ಮೆಯಿಂದ ಅಭಿನಂದನೆಯನ್ನ ಸಲ್ಲಿಸಲು ಬಯಸುತ್ತೇನೆ. ಬಂಧುಗಳೇ, ಜಗಜಿತ್ ಅವರು ಹೇಳಿದ್ರು, ನಾನು ಪ್ರತಿದಿನ ಬರೀಬೇಕಾದ್ರೆ 60 ವರ್ಷ ಆಯ್ತು, 70 ವರ್ಷ ಆಯ್ತು, ನಾವು ಕಾರಂಜಿ ಮಠದ ಅಪ್ಪಾಜಿ ಹತ್ರ ಹೋಗಿ ನಾವು ತಮ್ಮ ಒಂದು ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಮಾಡೋಣ ಅಂದ್ರೆ ಬೇಡ ನನಗೆ ಅಂತ ಹೇಳಿ ಹಾಗೆ ಬಂದು ಓದಿಸ್ಕೊಂಡು ಬಂದ್ರು. ಅದನ್ನು ಈಗ ಅಮೃತ ಮಹೋತ್ಸವಕ್ಕೆ 75ನೇ ವರ್ಷಕ್ಕೆ ನಾವು ಯಾರು ಕೇಳಿಲ್ಲ, ಸಮಾಜದ ಬೇರೆ ಸಮಾಜದ ಎಲ್ಲರೂ ಈ ಒಂದು ಸಾಮಾಜಿಕ ಕಾರ್ಯ ಕಳಕಳಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಒಂದು ಸುಮಧುರವಾದಂತ, ಯಾಕಂದ್ರೆ ಬಸವನ ತತ್ವ ಅಂತಂದ್ರೆ ನಮಗೆ ಭಗವದ್ಗೀತೆ ಇದ್ದಾರೆ. ನಾವೆಲ್ಲ ಕಡೆ ಹೋದಲ್ಲಿ ಬಸವನ ತತ್ವವನ್ನ ಧರ್ಮವನ್ನ ನಾವು ಪ್ರೇರಣೆಯನ್ನಾಗಿ ನಾವು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕಾರಂಜಿ ಶ್ರೀಗಳು, ಕಾರಂಜಿ ಮಠದ ಶ್ರೀಗಳು ನಿಜವಾಗ್ಲೂ ಹೇಳ್ತೀನಿ, 20 ವರ್ಷದ ಹಿಂದೆ ನಾನು ಅವರ ಮಠಕ್ಕೆ ಪ್ರಪ್ರಥಮವಾಗಿ ಹೋದಾಗ ನನಗೆ ಆಶೀರ್ವಾದ ಮಾಡಿ ಒಂದು ದಿನ ದೊಡ್ಡ ಸಮಾಜ ಸೇವಕಿಯಾಗಿ ಅಂತ ಬೆಳೆಯುವ ಅಂತ ಆಶೀರ್ವಾದ ಮಾಡಿದ್ದು ನನಗೆ ಇನ್ನೂ ನೆನಪಿದೆ. ಅವರು ಜಿಜಿಪಿ ಅವರು ಪ್ರಸ್ತಾವನೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಆ ಗ್ರಂಥದಲ್ಲಿ ನೆನಪಿದೆ ನಗರ. ಮತ್ತೆ ಟೋಟಲ್ ಪ್ರಾಪರ್ಟಿ ರಿಕವರ್ ಆಗಿದೆ. ಮಾತ್ರ ಸಕಾಶ್ ಆಗಿದೆ. ಮತ್ತೆ ನಮಗೆ ಕೆಲವರು ಇಂದ ಕೂಡ ಮಾಹಿತಿ ಬಂದಿದೆ. ಬಹಳ ಸಂತೋಷ ಅನಿಸಿದೆ. 1991ರಲ್ಲಿ ಶತಾಯುಷಿಗಳಾದ ನನ್ನ ಪ್ರಮಾಣಾರ್ಥ ಗುರುಗಳಾದ ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳವರ ಅಮೃತ ವ್ಯವಸ್ಥೆಯಿಂದ ನಿರಂಜನ ಪಟ್ಟಾಧಿಕಾರ ಆದ ಮೇಲೆ ಪೂಜ್ಯ
गदग निजगद्दे आगे नागदेव मठद पूज्य सिद्धराम स्वामी सहयोग सहकार मार्गदर्शन सवि शिवोत्सव नूतन कारंजी मठद स्थापने आयु आ स्थापने मेले धार्मिक कार्यक्रम शिवानुभव गोष्ठी पुस्तक प्रकाशन मार्गदर्शन सवि सहकार तोंडदार्य मठद जगद्गुरु महासंघीवर नानु हृदय तुंबि हेळ्ता इद्देने इवत्तु समाजदल्लि धार्मिक रंगदल्लि नानेनादरू केलस माड्तिद्रंद्रे अदरिंद गदियन तोंडदार मठद जगद्गुरु गंगा सिद्ध महास्वामिगळ सहयोग सहकार सदा नन्न जोतेगित्तु नानु 2001ರಲ್ಲಿ ಮಠ ಸ್ಥಾಪನೆ ಮಾಡಿದ ಮೇಲೆ ಬಹುಶಃ ಬೆಳಗಾವಿಯಲ್ಲಿ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ವರ್ಗದವರು ಬಡ ಶ್ರೀಮಂತರಿಗೆ ಯಾರಲ್ಲಿ ಕರೀದಾರೆ ಅಪ್ಪೇರೆ ತವೆಲ್ಲ ನುಡಿದ್ರಲ್ಲ ಇವನ ಸುದ್ದಿಗಳನ್ನ ನಿಮಗೆ ಲೈಕ್ ಆಗಿರಬಹುದು ಅಂತ ತಿಳ್ಕೊಂಡಿದ್ದೀನಿ ಲೈಕ್ ಲೈಕ್ ಅಂತ ಹೇಳ್ರಿ ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ ಇಲ್ಲ ಕಾಮೆಂಟ್ ಮಾಡ್ರಿ ಯಾಕಂದ್ರೆ ನಾವು ಸುದ್ದಿಗಳನ್ನು ತರ್ತೀವಿ ನಿಮಗಾಗಿ ಈ ಸುದ್ದಿಗಳು ನಿಮಗಾಗಿ ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನುತ್ತ ಅವ್ರು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ ಲೈಕ್ ಮಾಡ್ತಾ ಇರ್ರಿ ಡಿಸ್ಲೈಕರ್ ಮಾಡ್ತಾ ಇರ್ರಿ ಒಟ್ಟಿನಲ್ಲಿ ಕಾಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳು ಮುಗಿಸ್ತಾ ಇದ್ದೀನಿ ವಂದನೆಗಳು.